ಎಸ್, ಯಾಕೆಲ್ಲ ವಿಷಯಗಳನ್ನ ಕೇಳಿದೆ ಅಂತಂದ್ರೆ, 20 ವರ್ಷ 10 ವರ್ಷ ಹಿಂದೆ ಹೋರಾಟ ಅಂತ ಬಂದವರು, ಟೂ ವೀಲರ್ ಬಂದವರು ಇವತ್ತು ಆಡಿ ಬೆಂಝು ಫಾರ್ಚುನರ್ ಅಲ್ಲಿ ಓಡಾಡ್ತಾರೆ. ಹೋರಾಟ ಸಹ ಯಾಕೆಂದ್ರೆ ಹೋರಾಟ ಅಂದಾಗ ಅದ್ರ ಒಂದು ಈಕ್ವಲ್ ಮಾರಾಟ ಲೂಟಿಕೋರ ಅಂತ ಹೋರಾಟಗಾರರದು ಕೂಡ ಬದಲಾಗಿದೆ. ಚರೇಶ್ ರವಿಕೃಷ್ಣ ರೆಡ್ಡಿ ಅವರು ಆ ಲೈಫ್ ಅನ್ನ ಬಿಟ್ಟು ಈ ಲೈಫ್ ಕಡೆ ಬಂದಿದ್ದೀರಿ ರಾಜ್ಯದಲ್ಲಿ. ಈಗ ನಿಮ್ಗೆ ದೊಡ್ಡ ದೊಡ್ಡ ಕಾರ್ಗಳನ್ನ ಬಿಟ್ಟು ಸಣ್ಣ ಕಾರ್ಗೆ ಬಂದ್ಬಿಟ್ಟು ಸಾಧ್ಯ ಆದ್ರೆ ಬಸ್ ಟ್ರೈನ್ ಸೈಕಲ್ ಇಲ್ಲಿ ತನಕ ಬಂದಿದ್ದೀನಿ. 20 ವರ್ಷದ ಹಿಂದೆ ಇದ್ದಂತ ಕರ್ನಾಟಕ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಏನ್ ವ್ಯತ್ಯಾಸಗಳಾಗಿದೆ, ಏನ್ ಬದಲಾವಣೆ ಆಗಿದೆ, ಎಷ್ಟರ ಮಟ್ಟಿಗೆ ಹಾಳಾಗಿದೆ? 20 ವರ್ಷ ಅನ್ನೋಕ್ಕಿಂತ 30 ವರ್ಷಕ್ಕೂ ಇವತ್ತಿಗೂ ಹೇಳ್ತೀನಿ. 30 ವರ್ಷದಿಂದ ಇನ್ನೊಂದ್ ಸ್ವಲ್ಪ ಪ್ರಾಮಾಣಿಕತೆ ಇತ್ತು, ದಕ್ಷತೆ. ಫಸ್ಟ್ ವೋಟ್ ಮಾಡಿದ್ ಯಾವ ವರ್ಷ ತಾವು? ನಾನು ನನಗೆ 17 ವರ್ಷಕ್ಕೇನೆ ನನಗೆ ವೋಟಿಂಗ್ ಬಂದ್ಬಿಡ್ತು. ನಮ್ಮೂರಲ್ಲಿ ಮೇಷ್ಟ್ರುಗಳು ಯಾರೋ ಬಂದಾಗ, ನಮ್ಮ ಮನೆ ಹತ್ರ ಬಂದಾಗ ಅವ್ನಿಗೆ 18 ಬರ್ಸ್ಬಿಟ್ಟಿದ್ರು. ಸೊ 17 ವರ್ಷಕ್ಕೇನೆ ವರ್ಷ ಅದು ಅದು 94 ವಿಧಾನಸಭೆ 74 84 94 92 94 ವಿಧಾನಸಭೆ 91 92 ಯಾವಾಗ ಪಿ ವಿ ನರಸಿಂಹರಾವ್ ಬಹುಶಃ ಲೋಕಸಭೆ 91 ಅಲ್ಲಿ. ಸೊ ಆವತ್ತಿಗೆ ನಾನು ನಮ್ಮೂರಲ್ಲಿ ಬೂತ್ ಏಜೆಂಟ್ ಆಗಿದ್ದೆ. ಫಸ್ಟ್ ವೋಟ್ ಬಂದಿದ್ದಾನೆ ಬೂತ್ ಏಜೆಂಟ್ ಆಗಿ. ಯಾವ ಪಕ್ಷ? ಆವಾಗ ಬಹುಶಃ ಅದು ಬಿಜೆಪಿ ಇತ್ತು ಅನ್ಸುತ್ತೆ. ಬಿಜೆಪಿ ಇತ್ತು. ಬೆಂಗಳೂರು ಸೌತ ಲೋಕಸಭೆ ನಮ್ದು ಆನೇಕ, ಅದು ನಮ್ದು ಕನಕಪುರ ಲೋಕಸಭೆ. ಕನಕಪುರ ಲೋಕಸಭೆ ನಾ ಯಾವ್ದು ಲೋಕಸಭೆನ ಯಾವ್ದೊಂದು ಗೊತ್ತಿಲ್ಲ. ಮೊದಲ ಎಲೆಕ್ಷನ್ ಅಲ್ಲೇ ನಮ್ಮೂರಿನಲ್ಲಿ ಈ ಬೋಗಸ್ ವೋಟ್ ಹಾಕೋರ್ನ ಗುರುತಿಸೋದು ಹೇಗೆ ಅಂತ ತೋರಿಸಿದ್ದೆ ನಾನು ಕೇವಲ 17 ವರ್ಷಕ್ಕೆ ಫಸ್ಟ್ ಇದ್ರಲ್ಲೇ. ಯಾಕಂದ್ರೆ ಅವಾಗೆಲ್ಲ ಯಾರ್ಯಾರು ಕಳ್ಸಿಬಿಡ್ತಾ ಇದ್ರು, ಯಾರು ಕೇಳ್ತಾ ಇರಲಿಲ್ಲ. ಅವ್ನ ಹೆಸರು ಕರೆಕ್ಟ್ ಆಗಿದ್ರೆ ಆ ನಂಬರ್ ಬೂತ್ ನಂಬರ್ ಪಾರ್ಟ್ ನಂಬರ್ ಅಲ್ಲಿ ಕರೆಕ್ಟ್ ಆಗಿತ್ತು ಅಂದ್ರೆ ಆಗ್ಬಿಡ್ತಾ ಇದ್ರು. ನಾನು ಯಾರೋ ಬರ್ತಾ ಇದ್ದ, ಈಗ ರಮೇಶ್ ಅನ್ನೋನು ಯಾರೋ ಸತೀಶ್ ಅನ್ನೋನ್ ಹೆಸರು ತರ್ತಾ ಇದ್ದ. ಏನಪ್ಪ ಹೆಸರು? ಸತೀಶು. ನಾನು ನೋಡ್ತಾ ಇದ್ದೆ, ವಯಸ್ಸು ನೋಡ್ತಾ ಇದ್ದೆ, 46 ಇದೆ, ಇವನು 25 ವರ್ಷದವನು. ಅವಾಗ ಏನ್ ನಿಮ್ಮ ಅಪ್ಪನ ಹೆಸರು ಅಂತ ಇದ್ದೆ. ಅವನು ಅವ್ರ ಅಪ್ಪನ ಹೆಸರು ಇಲ್ಲಿರೋದು, ಅವ್ರ ಅಪ್ಪನ ಹೆಸರು ಬೇರೆ ಇದೆ ಸರ್. ರಮೇಶ ಬೇರೆ, ಸತೀಶ್ ಕೋಮ್ ಭಿನ್ನ ಏನೋ ಇರಬೇಕು. ಇವ್ನು ಇನ್ನೇನೋ ಹೇಳ್ತಾ ಇದ್ದೆ, ಏಯ್ ಸುಳ್ಳ ನೀನು. ಯಾಕಂದ್ರೆ ನಮ್ಮ ಬಾಡಿಗೆ ಮನೆಗಳಿದ್ದಂತ ಊರ್ನವರು ಇಂತ ಬಾಡಿಗೆ ಮನೆಗಳಾಗ ಇಂಡಸ್ಟ್ರಿಯಲ್ ಏರಿಯಾ, ನಮ್ದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ. ಹಾಗಾಗಿ ನೀನು ಬೋಗಸ್ಸು, ಪೊಲೀಸ್ ಕರಿತೀನಿ ಅಂತ ಇದ್ದೆ. ಒಳಗಡೆ ಕೂತ್ಕೊಂಡೆ. ಅವ್ರು ಇವರು ಭೂ ಪೋಲಿಂಗ್ ಪ್ರಿಸೈಡಿಂಗ್ ಆಫೀಸರ್ ಏನಿರ್ತಾರೆ, ಅವ್ರೇನು ಮಾತಾಡೋದಕ್ಕೆ ಮೊದಲೇ ನಾನು ಹೇಳ್ತಾ ಇದ್ದೆ, ಅವ್ನ ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದ. ಆವತ್ತು ಊರವ್ರಿಗೆ ಗೊತ್ತಾಯ್ತು, ಓಹೋ ಬೋಗಸ್ ಓಟುಗಳನ್ನ ಒಳಗಡೆ ಇರೋರು ಕರೆಕ್ಟ್ ಆಗಿ ಅವ್ನ ಹಿಂದೆ ಮುಂದೆ ಅವನ ಅಪ್ಪ ಅಮ್ಮ ಹೆಂಡತಿ ತಂಗಿಗೆ ಹೆಂಡ್ ಮೊಸರು ಕೇಳ್ಬಿಟ್ರೆ ಸಿಕ್ಕಾಕೊಂಡು ಬಿಡ್ತಾರೆ ಅಂತೇಳಿ ಆವತ್ತು ಊರಿಗೆ ಗೊತ್ತಾಯ್ತು, ಇಡೀ ಊರಿಗೆನೆ. ಸೊ ಹಾಗಾಗಿ ಆವತ್ತಿಂದ ನಾನು ಸಕ್ರಿಯವಾಗಿ, ಅಂದ್ರೆ ನಮ್ಮ ತಂದೆಯವರು ರಾಜಕೀಯವಾಗಿ ಅವ್ರಿಗೆ ಸರ್ಕಾರಿ ಕೆಲಸದಲ್ಲಿ ಇದ್ದಿದ್ರಿಂದ ರಾಜಕೀಯವಾಗಿ ಅವ್ರು ಇರಲಿಲ್ಲ. ಅಷ್ಟೊತ್ತಿಗೆ ಬಿಟ್ಟಿದ್ರು ನಾನು ಚುನಾವಣೆಗೆ ಓಟ್ ಹಾಕೋ ಅಷ್ಟೊತ್ತಿಗೆ. ಆದರೆ ನಮ್ಮಣ್ಣ ಅವತ್ತು ಸಕ್ರಿಯವಾಗಿ ಬಿ ಜೆ ಪಿಲಿ ಓಡಾಡ್ತಾ ಇದ್ರು. ಹಾಗಾಗಿ ಸಹಜವಾಗಿನೇ ನಾವು ಅಣ್ಣ ಅನ್ನುವಂಥ ಇದರಲ್ಲಿ ಅವನು ಬಿ ಜೆ ಪಿ. ಆವಾಗ ಅದನ್ನೋದಕ್ಕಿಂತ ಯೌವನದಲ್ಲಿ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ. ಅಧಿಕಾರದಲ್ಲಿ ಯಾರು ಇರ್ತಾರೋ ಅವರು ಸ್ವಲ್ಪ ಭ್ರಷ್ಟರು ಅಥವಾ ಅಯೋಗ್ಯರು ಅನ್ನಿಸ್ದಾಗ ಮಾನಸಿಕವಾಗಿ ಜನ ರೆಬೆಲ್ ವಿಚಾರಗಳನ್ನ ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಅವಾಗ ನಾನು ಮೊದಲ ಎಲೆಕ್ಷನಲ್ಲಿ ಬಿ ಜೆ ಪಿಗೆ ಬೂತ್ ಏಜೆಂಟ್ ಆಗಿದ್ದೆ ಅನ್ಸುತ್ತೆ. ಯಾವಾಗಲೂ ಹೇಳ್ತಿರ್ತಾರೆ ಜೆ ಸಿ ಬಿ ಎಷ್ಟು ಜನ ಯೋಗ್ಯರಿದ್ದಾರೆ, ಎಷ್ಟು ಜನ ಅಯೋಗ್ಯರಿದ್ದಾರೆ? ಬಹಳ ಜನ ಯೋಗ್ಯರಿದ್ದಾರೆ, ಯೋಗ್ಯರು ಬಹಳ ಜನ ಇದ್ದಾರೆ. ಆದರೆ ಅವರು ಯೋಗ್ಯತೆಯನ್ನು ಪ್ರದರ್ಶನ ಮಾಡ್ತಾ ಇಲ್ಲ, ಅಯೋಗ್ಯರ ಹಿಂದೆ ನಿಂತ್ಕೊಂಡು ಬಿಟ್ಟಿದ್ದಾರೆ. ಮತ್ತು ಅಯೋಗ್ಯರು ಮಾಡುವಂಥ ರೀತಿಯಲ್ಲಿ ನಾವು ಮಾಡಿದ್ರೆ ಮಾತ್ರ ನಾವು ರಾಜಕೀಯವಾಗಿ ಉಳಿಬಹುದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ನಿಜಕ್ಕೂ ಅದೇ ಅವರ ಅಯೋಗ್ಯತೆ ಆಗಿರೋದೇ ಹೊರತು ಅವ್ರು ವೈಯಕ್ತಿಕವಾಗಿ ಕೆಟ್ಟವರಲ್ಲ, ಭ್ರಷ್ಟರಲ್ಲ, ನೀಚರಂತೂ ಅಲ್ವೇ ಅಲ್ಲ, ದುಷ್ಟರಂತೂ ಅಲ್ವೇ ಅಲ್ಲ. ಒಂದಷ್ಟು ಭ್ರಷ್ಟಾಚಾರ ಅಲ್ಲೋ ಇಲ್ಲೋ ಕಮಿಷನ್ನೋ ಇನ್ನೊಂದು ಏನೋ ಕದ್ದು ಮುಚ್ಚಿ ತಗೊಂಡಿರೋದು ಒಂದು ಸ್ವಲ್ಪ ಜೀವನಕ್ಕೂ ಏನೋ ಸಣ್ಣ ಪುಟ್ಟದಾಗ ಮಾಡ್ಕೊಂಡಿರೋದು ಮಾಡಿರ್ಬಹುದು. ಆದರೆ ಬಹಳ ಜನ ಯೋಗ್ಯರಿದ್ದಾರೆ. ಆದರೆ ಯೋಗ್ಯರೆಲ್ಲರೂ ಅಯೋಗ್ಯರ ಬಾಲ ಇಟ್ಕೊಂಡಿದ್ದಾರೆ, ಒದರ್ಕೊಳ್ಬೇಕು. ಹಾಗಾಗಿ ಒಟ್ಟಾರೆಯಾಗಿ ನೋಡಿದಾಗ ಜೆ ಸಿ ಬಿ ಅನ್ನುವಂಥದ್ದು ಅಯೋಗ್ಯರ ಅಥವಾ ಭ್ರಷ್ಟರ ಕೂಟ. ಆ ಕೂಟದಲ್ಲಿ ಈಗ ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರು ಅಂದಾಗ ಕೌರವರಿಗೆ 11 ಆಕ್ಷೋಹಿಣಿ ಸೈನ್ಯ. ಒಳ್ಳೆಯವರು ಇರಲಿಲ್ವಾ? ಒಳ್ಳೆಯವ್ರ ನಾಯಕ ಯಾರು? ದುಷ್ಟ. ಇಷ್ಟೇ. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.